ಬಿಟ್ಕೇಳ್ರೋ ಹಿಂದ್ಗಡೆ ಇದೆ ಸರ್ ಹಿಂದ್ಗಡೆ ಬೇಗ ಇಳಿಸಿ ಓಕೆ ಸರ್ ಪೆಟ್ಟಿಗೆ ತಂದಿದ್ರೆ ತಾನೆ ಹ್ಞೂ ಸರ್ ಎಲ್ಲಿದೆ ಹಿಂದ್ಗಡೆ ಇದೆ ಸರ್ ನಡಿ ನಡಿ ಹೆಣ್ಮಕ್ಳು ಅಡಿಗೆ ಮನೆಯಲ್ಲಿ ಬರೀ ತರಕಾರಿ ಕತ್ತರಿಸಕ್ ಲಾಯಕ್ ಅಂದ್ರಲ್ವಾ ಈಗ ನಾವೇನೊಂದು ತೋರಿಸ್ತೀನಿ ಬನ್ನಿ ಇಲ್ಲಿ ನೋಡಿ ನಮ್ ದುಃಖಕ್ಕೆಲ್ಲ ಇದು ಕೊನೆ ನಮ್ ಕುಟುಂಬದ ಚರಿತ್ರೆನಲ್ಲಿ ನಿಮ್ಮ ಹೆಸರು ರಾರಾಜಿಸುತ್ತೆ ಅಂದ್ರೆ ಇದ್ರೊಳಗಡೆ ಇದನ್ನ ಹಾಕಿ ಊತ ಹಾಕ್ಬಿಡ್ತೀಯಾ ಪೆಪ್ಪೆದಾಗ ಮಾತಾಡ್ಬೇಡಿ ಇದೇನು ಬಣ್ಣನೇ ಚಿಚಿ ನೋಡಕ್ಕೆ ಎಷ್ಟು ಗಬ್ಬಾಗಿದೆ ನಿನಗೆ ಬುದ್ಧಿ ಬೇಡ ಒಳ್ಳೆ ಮುಟ್ಟಾಳ್ರಿ ಯಾವ ಬಣ್ಣ ಆದ್ರೆ ಏನಂತೆ ಇದಲ್ಲಿ ನಾವ ಹೋಗ್ಬೇಕು ಸರಿ ಆದ್ರೆ ಯಾವ ನನ್ನ ಮಗನ ಈ ಬಣ್ಣ ಹೊಡೆದಿದ್ದು ಇಲ್ಲಡಿ ಇಲ್ಲ ಇಲ್ಲ ಸಕ್ ಸಕ್ ಲಟ್ಟ ಇಲ್ಲಿ ಲಟ್ಟ ಇಲ್ಲ ಸರ್ ತಗಿರೆ ದೊಣ್ಣೆಗಳೆಲ್ರಯ್ಯ ತಗ್ಯಕ್ಕೆ ಇನ್ನೊಂದು ನಿಮಿಷ ಆಗಿದ್ರೆ ನಾನು ಸತ್ತೆ ಹೋಗ್ತಿದ್ದೆ ಕಚಡ ನನ್ನ ಮಕ್ಕಳು ನೀ ಇಬ್ರು ಅಲ್ಲಿ ಬಚ್ಚಿಟ್ಕೋಬೇಕು ಅವನ್ ಬರ್ತಿದಂಗೆ ಟಂ ಪಟ್ ಒಳಿಕ್ ಹಾಕ್ಬಿಡ್ಬೇಕು ಆಯ್ತು ಸರ್ ಆಮೇಲೆ ನಿಮ್ಮ ಟಿಫನ್ ಆಯ್ತಾ ಆಯ್ತು ಸರ್ ಆಯ್ತಾ ವೆರಿ ಗುಡ್ ವೆರಿ ಗುಡ್ ಅಯ್ಯೋ ಅಯ್ಯೋ ಅವನು ಬರ್ತಾನೆ ನನ್ನ ಮಗ ಮೊದಲ ನನ್ನ ಮಗ ಬರ್ತಾನೆ ಲಟ್ಟದಲ್ಲಿ ಒಂದೇ ಏಟ್ ಲಟ್ಟಾರ್ ಪೆಟ್ಟಿಗೆ ಒಳಗೆ ಮನುಷ್ಯ ಢಮಾರ್ ಈ ಮುಟ್ಟಾಳ್ ನನ್ನ ಮಕ್ಕಳು ನನ್ನನ್ನ ಪೆಟ್ಟಿಗೆಲ್ ಹಾಕಿ ಪ್ಯಾಕ್ ಮಾಡಿ ಕಳ್ಸಕ್ ನೋಡ್ತಿದಾರ ಇಲ್ಲೇ ನೋಡೋಣ ಸರಿಯಾದ ಟೈಮ್ಗೆ ಸರಿಯಾದ ರೂಟಲ್ಲೇ ಹೋಗ್ತಾ ಇದೀಯ ಇನ್ನ 5 ನಿಮಿಷದಲ್ಲಿ ನಿನ್ನ ಕತೆ ಮುಗಿದು ಹೋಗುತ್ತೆ ನನ್ನ ಗಂಡನ ಹೆಸರು ಚರಿತ್ರೆಯಲ್ಲಿ ಬರುತ್ತೆ ಆಗ ನಾನು ನಗ್ತೀನಿ ಬಾಕ್ಸ್ ಗೇಟಿಂದ ಆಚೆ ಹೋದ ತಕ್ಷಣ ಕತ್ತಿಯಿಂದ ಒಂದೇ ಒಂದ್ ಏಟು ಲಾಚಾಕ್ ಏನ್ ಸಾಹೇಬ್ರು ಬಹಳ ಸಂತೋಷದಲ್ಲಿದ್ದೀರಿ ಅಯ್ಯೋ ಆ ಸಂತೋಷದ ವಿಷಯ ಯಾತಕ್ಕೆ ಕೇಳ್ತೀರಾ ಇವತ್ ರಾತ್ರಿ ಆ ನನ್ನ ಮಗ ಇದೇನಿದು ಪೆಟ್ಟಿಗೆ ನಂದು ನಂದು ಅದು ನಮ್ಮ ಮಾವನವರು ಅವ್ರ ಮಕ್ಕಳದು ಹಳೆ ಸಾಮಾನು ಎಲ್ಲ ಬಾಕ್ಸ್ ಅಲ್ಲಿ ಸೇರಿಸಿ ನಿಮ್ಮ ಮಾವನವ್ರ ಸಾಮಾನ ಅಯ್ಯೋ ದಾದ ಅಯ್ಯೋ ಬಿಡಿ ನಿಮ್ಗೆ ಯಾಕೆ ಅದೆಲ್ಲ ಅದು ಆದ್ರೆ ಇದ್ರ ಕಲರ್ ಸರಿ ಇಲ್ವಲ್ಲ ನಿಮ್ಗೂ ಆಗನಿಸ್ತಾ ನಾನು ನೋಟಿಸ್ ಮಾಡಿದ ತಕ್ಷಣ ಪೆಟ್ಟು ಸುಬ್ಬಿ ಹೇಳ್ದೆ ಅವಳಿಗೆ ಯಾರಿಗೆ ಅಯ್ಯೋ ಬಿಡಿ ಗುಡ್ ನೈಟ್ ತುಂಬಾ ಕೆಲಸ ಇದೆ ನೋಡಿ ಇದೇ ತರದ ಪೆಟ್ಟಿಗೆ ನಾನು ಇನ್ನೊಂದ್ ಕಡೆ ನೋಡಿದ್ರೆ ಇಟ್ಕೊಳ್ಳಿ ಅಂತ ಕರೆಕ್ಟ್ ಇದೇ ಸೈಜ್ ಇದೇ ಸೈಜ್ ಕಲರ್ ಬೇರೆ ಕಲರ್ ಬೇರೆ ಬೇರೆ ಕಲರ್ ವ್ಯಾನ್ ಬೇರೆ ಕಲರ್ ಪೆಟ್ಟಿಗೆ ಏನ್ರಿ ನೀವ್ರೆ ಅಲ್ಲ ಎಲ್ಲಿ ನೋಡ್ದೆ ನೀನು ಹಿಂದ್ಗಡೆ ಪೋರ್ಟಿಕೋಲ್ಲಿ ನಮ್ಮನೆ ಪೋರ್ಟಿಕೋನಲ್ಲ ಹ್ಞೂ ಯಾರು ತರಿಸಿರೋದು ಅದು ನನ್ಗನ್ಸುತ್ತೆ ನಿಮ್ ಕಡೆ ಬಾಮ ಇದೆ ಅನ್ಲ ಅವ್ನ ಯಾವ ಆ ಪೆಕ್ರ ನನ್ ಮಗ ಗಣೇಶ ಪೆಕ್ರ ನನ್ ಮಗ ಏನಾಯ್ತು ನಿದ್ದೆ ಬರ್ತಾ ಇದೆ ಹ್ಮ್ ಹೋಗು ಹೋಗು ಇನ್ 10 ನಿಮಿಷ ನೀನ್ ಫಿನಿಶ್ ಈ ಮನೇಲಿ ಯಾರಿಗೂ ಮಾಡಕ್ ಆಗದೆ ಇರೋದನ್ನ ಈ ಮನೆ ಸೊಸೆ ಮಾಡಿ ತೋರಿಸ್ತಾ ಇದ್ದಾಳೆ ಚರಿತ್ರೆ ಆಮೇಲೆ ನನ್ನ ಹೆಸರು ಚರಿತ್ರೆ ಯಾವ ಚರಿತ್ರೆ
ಬಣ್ಣ ಮಾತ್ರ ಚೇಂಜ್ ಇಲ್ಲಪ್ಪ ಅಲ್ಲಿ ಹಿಂದ್ಗಡೆ ಪೊರ್ಟಿಕೋಲಿ ಪೊರ್ಟಿಕೋ ನಿಮ್ಮ ಮನೆ ಹಿಂದ್ಗಡೆ ಪೊರ್ಟಿಕೋ ಅದೇ ನಿಮ್ ಬಾಮದೇ ಅವನ ಯಾವನ ಇದಲ್ಲ ಅವನ ಹೆಸರೇನು ಅಯ್ಯೋ ನನ್ನ ಮಗ ಅಲ್ಕಾ ನನ್ನ ಮಗ ಜೂಲ ನನ್ನ ಮಗ ಸಗಣಿ ನನ್ನ ಮಗ ನಿನ್ನಲ್ಲಪ್ಪ ನಮ್ ಬಾವ ಶುದ್ಧ ಯೋಗ್ಯ ಓ ಅರ್ಜೆಂಟ್ ಕೆಲಸ ಇದೆ ನಾನು ಹೋಗ್ಬೇಕು ಬರಲ್ಲ ಸರಿ ಸರಿ ನೀವು ಹೊರಡಿ ಹೊಡಿ 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 ಬಕ್ರ ನನ್ನ ಮಗ ಬರ್ತಿದ್ದಾನೆ ಇಟ್ಕೊಂಡು ಮಾಡ್ತಿದ್ದ ಅದು ಓ ಯಾರಾದ್ರೂ ಬರ್ತಾರ ಅಂತ ಕಾಯ್ತಾ ಇದ್ದೆ ನೀವು ಬಂದ್ಬಿಟ್ರೆ ಯಾಕೆ ಅಲ್ಲಿ ನಿಮ್ಮ ಅಣ್ಣ ಒಂದು ಪೆಟ್ಟಿಗೆ ಅಂತ ಒದ್ದಾಡ್ತಿದ್ದಾರೆ ನಾನು ಹೆಲ್ಪ್ ಮಾಡೋಣ ಅಂತ ಹೋದೆ ಅಯ್ಯೋ ನೀವು ನಮ್ಮ ಮನೆಗೆ ಎಷ್ಟು ಸರಿ ಇವೆಲ್ಲ ಮಾಡಬೇಡಿ ಅಂತ ಹೇಳ್ಬಿಟ್ರು ಎಲ್ಲಿ ಅಲ್ಲೇ ಹಿಂದ್ಗಡೆ ಪೋರ್ಟಿಕೊಲ್ಲೆ ಒಳ್ಳೆ ಗೌರಿ ಹಬ್ಬದ ಕಡುಬಿದಂಗಿದೆ ನನ್ಗೆ ಯಾವ ತರದ ಪೆಟ್ಟಿಗೆ ಅದೇ ಹೆಣ ಅವರ ಪೆಟ್ಟಿಗೆ ರೀ ಯಾವ ಕಲರ್ದು ಹೆಚ್ಚು ಕಮ್ಮಿ ಈ ಕಲರ್ ಬ್ಲೂ ಕಲರ್ ಹೌದಾ ಒಳ್ಳೆ ಬಕ್ರ ಅಂದ್ರೆ ಕರೆಕ್ಟ್ ಆದ ಬಕ್ರಾನೆ ಅವನು ಅಂಕದ ಪರದೆ ಎತ್ತಾಯ್ತು ಇನ್ನು ಮೇಲೆ ನಾಟಕ ಶಿವರು ಈ ಪೆಟ್ಟಿಗೆ ಐಡಿಯಾ ಯಾವ ನನ್ನ ಮಗ ಕೊಟ್ಟ ಇವನಿಗೆ ಹಾಳಾದಿ ವಂಶದವ್ರಿಗೆ ಸ್ವಂತ ಬುದ್ಧಿನೇ ಇಲ್ಲ ಕಂಡವ್ರ ಐಡಿಯಾ ಕದ್ದು ಬಿಡೋದು ದೊಡ್ಡವ್ರಾಗ ಅದೇ ತರ ಪೆಟ್ಟಿಗೆ ಬಣ್ಣ ಮಾತ್ರ ಬೇರೆ ಏನೋ ಹೋಗ್ಲಿ ಅಂತ ಅಳಿನ್ ಮಾಡ್ಕೊಂಡ್ರೆ ನಮ್ಮನ್ನ ಚರಿತ್ರ ಒಳಗೆ ಜೂಲ್ ನನ್ನ ಮಗನ ಹೆಸರು ಬಿಡ್ಬೇಕಾ ಓ ಹುಡುಗಾಟಾಗ ಹೋಯ್ತಿವ್ರು ಕಳ್ಳನ ಮಕ್ಳು ದಗಾಕೋರ್ರು ನಮ್ ಅರೆ ಇದು ಬಿಟ್ಗೆ ಅವ್ನ ಕಲಾಸ್ ಹಾ ಬಿಡ್ತೀನ ಇವನ್ಗೆ ಚರಿತ್ರೆಯಲ್ಲಿ ತನ್ನ ಹೆಸರು ಬರ್ಸ್ಕೊಳಕ್ ನೋಡ್ತಾ ಇದ್ದಾನೆ ನನ್ನ ಮಗನ ಹೊಡೆದು ಹೊಡೆದು ಸಾಯಿಸಿ ಇದ್ರೊಳಗಡೆ ಹಾಕ್ಬಿಟ್ಟು ಬಿಡಕ್ಕಾಗೋದಿಲ್ಲ ಅಣ್ಣ ಕಿಲಾಡಿ ನನ್ನ ಮಗ ನಂತರನೇ ಐಡಿಯಾ ಹೊಡಿಸಿದ ಇದು ಕರೆಕ್ಟ್ ಪೊಸಿಷನ್ ಹಿಂದ್ಗಡೆಯಿಂದ ಇವ್ರು ಇಷ್ಟೊತ್ತಾಗ್ಲೇ ಬಂದ್ಬಿಡ್ಬೇಕಿತ್ತಲ್ಲ ಯಾಕಿನ್ನೂ ಬಂದಿಲ್ಲ ಹಾ ಬಹುಶಃ ಅವನ್ನ ಫಿನಿಶ್ ಮಾಡೇ ಬರ್ತಾರೆ ಅಂತ ಕಾಣತ್ತೆ ನಿಮ್ ಯಜಮಾನ್ರಲ್ಲೇ ಅವರು ಅವರು ಯಾವುದೋ ಮುಖ್ಯವಾದ ಕೆಲಸ ಅಂದ್ಬಿಟ್ಟು ಹೊರಗಡೆ ಎಲ್ಲೋ ಹೋಗಿದ್ದಾರೆ ಅಂದಾಗೆ ಅಣ್ಣ ಎಲ್ಲಿ ನಿಮ್ಮ ಅಣ್ಣನು ಒಂದ್ ಮುಖ್ಯವಾದ ಕೆಲಸದ ಮೇಲೆ ಹೋಗಿದ್ದಾರೆ ಇನ್ನೂ ಬಂದಿಲ್ಲ ಮಾವನ್ ನೋಡಿದ್ಯಾ ಇಲ್ವಲ್ಲ ಇಲ್ವಾ ನಿನ್ನೆ ಒಂದ್ ಮುಖ್ಯವಾದ ಕೆಲಸ ಇದೆ ಹೋಗ್ಬಿಟ್ ಬಂದು ಒಂದ್ ಸಂತೋಷದ ವಿಷಯ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರು ಸಂತೋಷದ ವಿಷಯ ಹೌದು ಅದೇನೋ ನಿನ್ನೆ ಒಂದ್ ಗುರಿ ಸಾಧಿಸ್ತೀನಿ ಅಂತ ಹೇಳ್ತಾ ಇದ್ರು ಬಹುಶಃ ಅದೇ ಇರ್ಬೇಕು ಅಂತ ಕಾಣಿಸುತ್ತೆ ನಾನು ಹೋಗಿ ತೋಟದಲ್ಲಿ ನೋಡ್ಕೊಂಡ್ ಬರ್ತೀನಿ ಸಂತೋಷದ ವಿಷಯ ಏನಿರ್ಬಹುದು ಸಂತೋಷದ ವಿಷಯನೋ ದುಃಖದ ವಿಷಯನೋ ನೀವು ಲಾರಿ ಡ್ರೈವರ್ ಏನ್ ಹೇಳಿ ಕಳ್ಸಿದ್ರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಲಾರಿ ಮೂರ್ ಪೆಟ್ಟಿಗೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಅದ್ ಬಿಡಿ ಈಗ ಅವ್ರು ಹೇಗೆ ಇಲ್ಲಿಗೆ ಬರ್ತಾರೆ ಅನ್ನೋದ್ ತಾನೇ ನಿಮ್ ಟೆನ್ಷನ್ ನನ್ನನ್ನು ಬಿಸಾಕ್ಬಿಟ್ಟು ಬನ್ನಿ ಅಂತ ನೀವೇನಾದ್ರು ಹೇಳಿದಿದ್ರೆ ನಿಮ್ಮವ್ರು ಎದ್ದು ಬಿದ್ದು ಇಲ್ಲಿ ವಾಪಸ್ ಬರ್ತಾರೆ ಮುಗಿಸೇ ಬಿಡಿ ಅಂತ ಏನಾದ್ರು ಹೇಳಿದಿದ್ರೆ ಅವ್ರ ಇಷ್ಟೊತ್ತಿಗಾಗ್ಲೇ ಆ ಕೆಲಸ ಮಾಡ್ಬಿಟ್ಟಿರ್ತಾರೆ ನೀವು ಕಳಿಸಿರೋ ಪೆಟ್ಟಿಗೆಯಲ್ಲಿ ಅವ್ರ ಡೆಡ್ ಬಾಡಿ ನಿಮ್ಮ ಮನೆಗೆ ಬರುತ್ತೆ ನಾನು ಈಗಿಂದೀಗಲೇ ಆರಾಮಾಗಿ ಮನೆಯಿಂದ ಹೊರಗಡೆ ಹೋಗ್ಬೋದು ನನ್ನ ಹೇಳೋರು ಕೇಳೋರು ಯಾರೂ ಇಲ್ಲ ಆದ್ರೂ ನಾನು ಆ ಕೆಲಸ ಮಾಡಲ್ಲ ಯಾಕೆ ಗೊತ್ತಾ ನಿಮ್ಮಷ್ಟೇ ದ್ವೇಷ ಸೇಡು ನನಗೂ ಇದೆ ಅಲ್ಲ ಕೊನೆಗೊಂದ್ಸಲ ಆ ಡೆಡ್ ಬಾಡಿನ ನೋಡ್ಕೊಂಡು ಕಣ್ ತುಂಬಾ ಸಂತೋಷ ಪಟ್ಕೊಂಡು ಹೊರಟೋಗ್ತೀನಿ ಏನು ಬುಸು ಬುಸು ಅಂತ ಬುಸ್ಕೊಡ್ತಾ ಇದ್ದೀರಾ ಅಲ್ಲೇನ್ ನಡೆದಿದೆ ಅಂತ ಯಾರಿಗೂ ಗೊತ್ತಿಲ್ಲ ಹೋಗಿ ದೇವ್ರ ಹತ್ರ ದೇವ್ರೆ
ನಮ್ಮ ಮಾಂಗಲ್ಯ ಭಾಗ್ಯನ ಗಟ್ಟಿ ಮಾಡ್ಕೊಡಪ್ಪ, ಅಲ್ಲೇನು ಅನಾಹುತ ಮಾಡ್ಬಿಡ್ಬೇಡ ಅಂತ ಬೇಡ್ಕೊಳ್ಳಿ. ನಾನು ಹೋಗಿ ಸ್ನಾನ ಮಾಡಿಕೊಂಡು ಸ್ವಲ್ಪ ಸೆಂಟಿಗೆಂಟ್ ಹಾಕ್ಕೊಂಡು ಬರ್ತೀನಿ ಜಮ್ ಅಂತ. ಆಹಾ, ಪರವಾಗಿಲ್ಲ ಕಣೆ, ನೀನು ಕರಿಯ ಅವತ್ ಪೆಟ್ಟಿಗೆ ಐಡಿಯಾ ಕೊಟ್ಟಾಗ ಅದ್ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಇವತ್ ಅದೇ ಐಡಿಯಾನ ಉಪಯೋಗಿಸಿದ್ಯಾ? ನೀವೇನ್ ಮಾಡಿದ್ದು? ನಾನು ಈ ಮನೆ ಸೊಸೆ, ನಾನು ಈ ಮನೆ ಮಗಳು. ಸಾರಿ ಬಿಡು, ನಮ್ಮಿಬ್ರಲ್ಲಿ ಯಾಕೆ ಜಗಳ? ಹೌದು, ನಿನ್ ಪೆಟ್ಟಿಗೆ ಕಲರ್ ಏನು? ಅದು ಹಳದಿ ಕಲರ್. ನಮ್ಮ ಅಮ್ಮನ್ಗೆ ಆ ಕಲರ್ ಅಂದ್ರೆ ಬಹಳ ಇಷ್ಟ. ಅದಕ್ಕೆ ನಿಮ್ ಪೆಟ್ಟಿಗೆ ಯಾವ ಕಲರ್? ನಾನು ಹೇಳ್ತೀನಿ. ಆ ಆ